ಇದು ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಸೇತುವೆಯ ಯಶೋಗಾಥೆ. ಇದು ಭಾರತೀಯರು ಬರೆದ ಐತಿಹಾಸಿಕವಾದಂತಹ ಸಾಧನೆಯ ಕಥೆ. ಇದು ಚೆನಾಬ್ ನದಿಯ ಮೇಲಿರುವಂತಹ ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಿದ ಕಥೆಯಲ್ಲ, ರೋಚಕತೆ. ಇದು ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಅಂದ್ರೇ ನೀವು ಅರ್ಥ ಮಾಡಿಕೊಳ್ಬೇಕು ಅದರ ಆ ಅಗಾಧತೆ, ಅದರ ವಿಶಾಲವಾದಂತಹ ಆ ವಿಸ್ತೀರ್ಣ ಹೇಗಿರುತ್ತೆ ಅಂತ. ಭಾರತೀಯ ರೈಲ್ವೆ ಹಾಗೂ ಭಾರತೀಯ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಸೆಲ್ಯೂಟ್ ಹೊಡೆಯಬಹುದಾದಂತಹ ರಸ್ತೆ ಇದು ಚೆನಾಬ್ ರೈಲು ಸೇತುವೆ. ಉಕ್ಕಿನ ಮತ್ತು ಕಾಂಕ್ರೀಟ್ನ ಸೇತುವೆ, ಏಕಹಳಿಯ ರೈಲ್ವೆ ಸೇತುವೆ ಇದು. ಇದು ಭಾರತದ ಜಮ್ಮು ಮತ್ತು ಕಾಶ್ಮೀರದ ಜಮ್ಮು ವಿಭಾಗದ ರಿಯಾಸಿ ಜಿಲ್ಲೆಯ ಬಕ್ಕಲ್ ಮತ್ತು ಕೌರಿ ನಡುವೆ ಇದೆ. ಜಮ್ಮು ಕಾಶ್ಮೀರವನ್ನು ಭಾರತಕ್ಕೆ ಸಂಪರ್ಕಿಸುವ ರೈಲ್ವೆ ಸೇತುವೆ ಅಂದರೂ ಕೂಡ ತಪ್ಪಲ್ಲ. ವಿಶ್ವದ ಅತ್ಯಂತ ಎತ್ತರದ ಈ ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತ ಯೋಜನೆಯನ್ನು ಹಾಕಿಕೊಂಡಿದ್ದು 20 ವರ್ಷಗಳ ಹಿಂದೆ ಅಂತ ಅಂದರೆ, ಇದರ ನಿರ್ಮಾಣದ ಆ ಒಂದು ಗಟ್ಟಿತನವನ್ನು, ಅದರ ಕಷ್ಟಗಳನ್ನು ನೀವು ಅರಿತುಕೊಳ್ಬೇಕಿಲ್ಲಿ. ಚೆನಾಬ್ ನದಿಯನ್ನು ವ್ಯಾಪಿಸಿಕೊಂಡಿರುವಂಥ ಈ ರೈಲ್ವೆ ಸೇತುವೆ ನಿರ್ಮಾಣ ಸುದೀರ್ಘ ಸಮಯವನ್ನು ತೆಗೆದುಕೊಂಡಿದ್ದು ಯಾಕೆ, ಇದರ ಹಿಂದಿನ ಶ್ರಮ ಹೇಗಿತ್ತು, ಹೇಗೆಲ್ಲ ನಮ್ಮ ಇಂಜಿನಿಯರಿಂಗ್ ಕೌಶಲ್ಯವನ್ನು ಹೊರಗೆ ಹಚ್ಚಿ ಇಲ್ಲಿ ಕೆಲಸ ಮಾಡಲಾಗಿದೆ ಅಂತ ನೋಡೋದಾದರೆ, 2004ರಲ್ಲಿ ಈ ಸೇತುವೆ ಯೋಜನೆಗೆ ಅನುಮತಿ ಸಿಕ್ತು. ಆಗ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಸಂದರ್ಭದಲ್ಲಿ ಸಿಕ್ಕಂಥ ಅನುಮತಿ ಡಿಸೆಂಬರ್ ವೇಳೆಯಲ್ಲಿ ಸಿಕ್ಕಿದ್ದು. ಅಂದರೆ ಇದು ಮನಮೋಹನ್ ಸಿಂಗ್ ವಾಜಪೇಯಿ ಸರ್ಕಾರದ ನಡುವೆ ನಡೆದಂತಹ ಒಂದು ಆ ಸರ್ಕಾರ ಬದಲಾಗುವ ಹಂತದಲ್ಲಿ ಈ ಒಂದು ಯೋಜನೆಗೆ ಅನುಮೋದನೆ ಸಿಗುತ್ತೆ. ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಆವತ್ತಿನ ಎಂಜಿನಿಯರಿಂಗ್ ಸಾಮರ್ಥ್ಯವನ್ನು ಮೀರಿದ್ದಂತಹದ್ದಾಗಿರುತ್ತೆ. ಹಾಗಾಗಿ ಇದು 2008ರಲ್ಲಿ ನಿರ್ಮಾಣಕ್ಕೆ ಗುತ್ತಿಗೆಯನ್ನು ನೀಡಲಾಗುತ್ತೆ. ಆದರೆ ಸುರಕ್ಷತೆಯ ಕಾರಣದಿಂದ 2008ರಲ್ಲೇ ಈ ಯೋಜನೆ ಸ್ಥಗಿತ ಆಗುತ್ತೆ. ಈ ಯೋಜನೆಯನ್ನು ಅಷ್ಟು ಎತ್ತರದ ಪ್ರದೇಶದಲ್ಲಿ, ಅಂದರೆ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಇದನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಎಲ್ಲ ರೀತಿಯ ಹವಾಮಾನ ವೈಪರೀತ್ಯಗಳನ್ನು ಮೀರಿ ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇದನ್ನು ಸ್ಥಗಿತ ಮಾಡ್ತಾರೆ. ಇದಾದ ನಂತರ 2010ರಲ್ಲಿ ಪುನರಾರಂಭ ಆದರೂ ಕೂಡ ಮತ್ತೆ ಅದಕ್ಕೆ ಒಂದಷ್ಟು ಅಡೆತಡೆಗಳು, ಅದರ ನಿರ್ಮಾಣದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಸೇತುವೆಯ ನಿರ್ಮಾಣ ಕಾರ್ಯ 2017ಕ್ಕೆ ಮುಂದೆ ಹೋಗುತ್ತೆ. 2017ರಲ್ಲಿ ಸೇತುವೆಯ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ. 2017ರಿಂದ ಸೇತುವೆಯ ಕಮಾನನ್ನು ನಿರ್ಮಾಣ ಮಾಡೋದಕ್ಕೇನೆ 2019ರ ಹತ್ತಿರ ಸಮಯ ತೆಗೆದುಕೊಳ್ಳುತ್ತೆ. 2.5 ವರ್ಷಗಳನ್ನು ತಗೊಳ್ಳುತ್ತೆ, ಅತ್ಯಂತ ನಿಧಾನವಾಗಿ. ಯಾಕೆಂದರೆ ಗುಡ್ಡಗಾಡು ಪ್ರದೇಶ, ಬೆಟ್ಟ ಕಲ್ಲುಗಳ ಮೇಲೆ ಇದನ್ನು ನಿರ್ಮಾಣ ಮಾಡಬೇಕು, ಹೆಚ್ಚು ಸಮಯ ತಗೊಳ್ಳುತ್ತೆ. ಈ ಸೇತುವೆ 2018ರಲ್ಲಿ ನಿರಂತರವಾಗಿ, 2017ರ ನಂತರ ನಿರ್ಮಾಣ ಕೆಲಸಗಳು ಮುಂದುವರಿತವೆ. 2019ಕ್ಕೆ ಇದನ್ನು ಮುಗಿಸಿಬಿಡ್ಬೋದು ಅಂದ್ಕೊಂಡಿರ್ತಾರೆ. ಆದರೆ 2019ಕ್ಕೆ 80% ಮಾತ್ರ ಇದರ ಕಮಾನುಗಳ ನಿರ್ಮಾಣ ಎಲ್ಲ ಕೂಡ ಆಗುತ್ತೆ. ಇನ್ನು 2020ರಲ್ಲಿ ಇದನ್ನು ತೆರೀತಾರೆ, ಇನ್ನೊಂದು ವರ್ಷದಲ್ಲಿ ಇದರ ಕೆಲಸಗಳು ಮುಗಿಯುತ್ತೆ ಅಂತ ಅಂದ್ಕೊಳ್ಳೋದ್ರೊಳಗೆ ಮತ್ತಷ್ಟು ಮುಂದೆ ಹೋಗುತ್ತೆ. ಇದರ ಕೆಲಸಗಳು ಅಷ್ಟು ಸುಲಭವಾಗಿರೋದಿಲ್ಲ. ಕಲ್ಲುಗಳ ಮೇಲೆ ಆಗಾಗ ಕುಸಿಯುವಂತಹ ಮಣ್ಣು ಆ ಭಾಗದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಈ ಸೇತುವೆಯ ಎರಡೂ ತುದಿಗಳ ಕಮಾನಿನ ಕೆಲಸ ಪೂರ್ಣವಾಗಿ 2021ರಲ್ಲಿ ಅಂತ್ಯ ಆಗುತ್ತೆ. 2022ರಲ್ಲಿ ತೆರೀಬಹುದು ಅನ್ನುವಂಥ ನಿರೀಕ್ಷೆ. ಆದರೆ 2022ರಲ್ಲಿ ಕೂಡ ಇದನ್ನು ಮುಂದಕ್ಕೆ ಹಾಕಲಾಗುತ್ತೆ. ಅಂತಿಮ ಜಾಯಿಂಟ್ಗಳಿರುತ್ತಲ್ಲ ಎರಡು ಸೇತುವೆ ನಡುವೆ, ಆ ಕೆಲಸ ಪೂರ್ಣ ಆಗಬೇಕಾಗಿರುತ್ತೆ. ಆಮೇಲೆ ಸೇತುವೆಯ ಮೇಲೆ ಟ್ರ್ಯಾಕನ್ನು ಹಾಕಬೇಕಾಗುತ್ತೆ. ಅಂದರೆ ಟ್ರೈನ್ ಓಡಾಡಬೇಕು ಅಂದರೆ ಇದರ ಮೇಲೆ ಟ್ರ್ಯಾಕ್ ಹಾಕಬೇಕು. ಟ್ರ್ಯಾಕ್ ಹಾಕಿದ ನಂತರ ಅದು ಸಂಪೂರ್ಣ ಸಶಕ್ತವಾಗಿದೆಯಾ, ಟ್ರೈನ್ಗಳು ಓಡಾಡೋದಕ್ಕೆ ಸಶಕ್ತನಾ ಅನ್ನುವಂತಹ ಒಂದು ಟೆಸ್ಟಿಂಗ್ ನಡೀಬೇಕಾಗುತ್ತೆ. ಇವೆಲ್ಲವನ್ನು ಮಾಡೋದಕ್ಕೆ ಸುದೀರ್ಘ ಸಮಯ ಹಿಡಿಯುತ್ತೆ. ಇದಾದ ನಂತರ 2009ರಲ್ಲಿ ಶುರುವಾಗಿ ಮತ್ತೆ ನಿಂತು ಹೋಗಿ ಮತ್ತೆ 2017ರಲ್ಲಿ ಸ್ಟಾರ್ಟ್ ಆಗಿ ಈ ರೀತಿಯಾದಂಥ ಕೆಲಸ 2024ರಲ್ಲಿ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಈಗ ಸಂಪೂರ್ಣ ಒಂದು ಟ್ರಯಲನ್ನು ಮಾಡಲಾಗಿದೆ. ಇದರ ಮೇಲೆ ಒಂದು ವ್ಯಾಗನನ್ನು ಓಡಿಸಲಾಗಿದೆ. ಒಂದು ಟ್ರಾಲಿ, ಒಂದು ಎಂಜಿನ್ ಇಲ್ಲಿ ಹೋಗಿರುವಂಥದ್ದು. ಹಾಗಾಗಿ ಇನ್ನು ಮುಂದೆ ಇಲ್ಲಿ ಭಾರತದ ರೈಲು, ಈಗೇನು ಆಲ್ ಐಸ್ ಆನ್ ರಿಯಾಸಿ ಅಂತ ಏನೋ ಒಂದು ಇತ್ತೀಚೆಗೆ ಟ್ರೆಂಡ್ ಆಗಿತ್ತು, ಅಲ್ಲಿ ಭಯೋತ್ಪಾದಕರ ದಾಳಿಯಿಂದಾಗಿ ಒಂದಷ್ಟು ಪ್ರಾಣಗಳ ಬಲಿಯಾಯಿತು, ಕುಟುಂಬಗಳೇ ಬಲಿಯಾಗೋದು, ಆ ಭಯೋತ್ಪಾದಕರನ್ನ ಸದೆ ಬಡಿಯುವಂಥ ಕೆಲಸ ಮಾಡಬೇಕು ಅಂತ ಗೃಹ ಸಚಿವರು ಕೂಡ ಕರೆ ಕೊಟ್ಟರು. ಆ ರೀತಿಯ ಅಂದರೆ ಭಾರತದ
ಗಡಿ ಭಾಗ ಏನಿದೆ ಆ ಭಾಗಕ್ಕೆ ಸಂಪರ್ಕ ಕಡಿಮೆ, ಸೈನಿಕರ ಸಂಪರ್ಕ ಕಡಿಮೆ. ಅಲ್ಲಿಗೆ ಸಂಪೂರ್ಣವಾಗಿ ಸೈನಿಕರು ತಮ್ಮ ಎಫರ್ಟನ್ನು ಹಾಕಿದರೂ ಕೂಡ ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ಜನಸಾಮಾನ್ಯರ ಜೀವನವನ್ನು ರಕ್ಷಿಸೋದು ಕಷ್ಟ ಆಗ್ಬಿಡುತ್ತೆ. ಅವರು ಜನಜೀವನ ಪ್ರತಿನಿತ್ಯ ನಡಿಬೇಕು ಅಂದರೆ ಎಲ್ಲ ಭಾಗಗಳಲ್ಲಿ ಅವರು ತಿರುಗಾಡ್ತಾ ಇರಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಭಯೋತ್ಪಾದಕರ ದಾಳಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಇದನ್ನೆಲ್ಲವನ್ನು ತಡಿಬೇಕು ಅಂತ ಹೇಳಿದರೆ ರೈಲ್ವೆ ಸಂಪರ್ಕ ಸಿಕ್ಕಿದ್ದೆ ಆದರೆ ಇಲ್ಲಿ ನಮ್ಮ ಸೈನಿಕರು ಬಹಳ ಬೇಗ ಆ ಕಡೆ ಹೋಗ್ಬೋದು. ಹಾಗೆಯೇ ನಮ್ಮ ಸೈನ್ಯದ ಸಂಪೂರ್ಣ ಸಾಮಗ್ರಿಗಳನ್ನು ಕೂಡ ಅಲ್ಲಿಗೆ ಸಪ್ಲೈ ಮಾಡ್ಬೋದು. ಅಂತಹ ಒಂದು ಅದ್ಭುತವಾದಂಥ ಸೇತುವೆ ನಿರ್ಮಾಣ ಆಗಿರುವಂಥದ್ದು, ವಿಶ್ವದ 16ನೇ ಅತ್ಯಂತ ಎತ್ತರದ ಸೇತುವೆ, ಅತ್ಯಂತ ಎತ್ತರದ ಜಗತ್ತಿನ ನಂಬರ್ 1 ರೈಲ್ವೆ ಸೇತುವೆ ಇದು. ಹಾಗಾಗಿ ಈ ಒಂದು ದೊಡ್ಡ ಸೇತುವೆ ಕಮಾನಿನ ವಿಸ್ತಾರವನ್ನು ನೋಡೋದಾದರೆ 467 meters, ಕಮಾನಿನ ವಿಸ್ತಾರವೇ 467 meters, ಕಮಾನಿನ ಉದ್ದ 480 meters, ಅಂದರೆ 1500 feet ಇವೆರಡೂ ಕೂಡ. ಇನ್ನು ಸೇತುವೆಯ ಒಟ್ಟಾರೆ ಉದ್ದವನ್ನು ನೋಡೋದಾದರೆ 4314 feet ಸೇತುವೆಯ ಉದ್ದ ಇರುವಂಥದ್ದು, 1315 meters, ಅಂದರೆ 1.25 kilometers ಉದ್ದ ಇರುವಂಥ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಯಾಕೆ ಇದು 20 years ತಗೊಳ್ತು, ಹಾಗೆಯೇ 2014ರಲ್ಲಿ ಯೋಜನೆಗೆ ಅನುಮೋದನೆ ಸಿಕ್ಕಿದ್ರು, ಸ್ಟಾರ್ಟ್ ಆಗೋದು 2008 ಆಗುತ್ತೆ, ಆಮೇಲೆ 2009ರಲ್ಲಿ ಸ್ಥಗಿತ ಆಗುತ್ತೆ. ಯಾವ ಕಾರಣಕ್ಕೆ ಅಂದರೆ ಇದರ ನಿರ್ಮಾಣ ಅಷ್ಟು ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಅತ್ಯಂತ ಕಷ್ಟದ ಸ್ಥಳದಲ್ಲಿ ಮಾಡಬೇಕಾಗುತ್ತೆ. ಆ ಸ್ಥಳವನ್ನು ನೋಡಿದರೆ ಗೊತ್ತಾಗುತ್ತೆ ಅಲ್ಲಿ ಒಂದು ಒಂದು ಸಾಮಾನ್ಯ ಗೋಡೆ ಕಟ್ಟೋದೇ ಕಷ್ಟ, ಅಂಥದ್ರಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂದರೆ. ಇನ್ನು ಇದರ ಉದ್ದ 1.25 kilometers, ಇನ್ನು ನದಿಯ ತಳದಿಂದ ಇದರ ಎತ್ತರ 1178 feet, 359 meters ಅಷ್ಟು ಎತ್ತರದಲ್ಲಿ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಜಗತ್ತಿನ ಭಾರತದ ಹೆಮ್ಮೆಯ ಸೇತುವೆ ಅಂತ ಹೇಳ್ಬೋದು. ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಸೇತುವೆಯನ್ನು ಭಾರತ ನಿರ್ಮಾಣ ಮಾಡಿದೆ. ಗಡಿ ಯುದ್ಧಕ್ಕೂ ಚೀನಾ ಪಾಕಿಸ್ತಾನ ಏನಿವೆ ಇವು ಭಾರತಕ್ಕೆ ಪದೇ ಪದೇ ಉಪಟಳ ಕೊಡ್ತಾ ಇವೆ, ಕಿರುಕುಳ ಕೊಡ್ತಾ ಇವೆ. ಇದೆಲ್ಲವನ್ನು ತಡೆಯುವ ನಿಟ್ಟಿನಲ್ಲಿ ಭಾರತ ತನ್ನ ಸೇನೆಗೆ ಸಾರಿಗೆ ವ್ಯವಸ್ಥೆಯನ್ನು, ಹಾಗೆಯೇ ಎಲ್ಲ ರೀತಿಯ ಸಾಮಗ್ರಿಗಳನ್ನು, ಶಸ್ತ್ರಾಸ್ತ್ರಗಳನ್ನು ಕೊಂಡೊಯ್ಯೋದಕ್ಕೆ ರಸ್ತೆಗಳನ್ನು ಸುಸಜ್ಜಿತವಾಗಿ ಮಾಡ್ತಾ ಇದೆ. ಅತ್ಯಂತ ಏನು ತುಂಬ ಸುದೀರ್ಘವಾಗಿ ಬಾಳಿಕೆ ಬರುವಂಥ ರಸ್ತೆಗಳನ್ನು ಕೂಡ ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಹಾಗೆ ರೈಲ್ವೆ ಸೇತುವೆಗಳಾಗ್ಬೋದು, ಸಾರಿಗೆ ವ್ಯವಸ್ಥೆ ಆಗ್ಬೋದು, ಇದನ್ನು ಸಶಕ್ತವಾಗಿ ಮಾಡಿಕೊಂಡಿದೆ ಆದರೆ ಭಾರತ ಸುಭದ್ರವಾದಂಥ ರಾಷ್ಟ್ರವಾಗೋದಕ್ಕೆ ಸಾಧ್ಯ ಆಗುತ್ತೆ. ಗಡಿಯಲ್ಲಿ ದಾಳಿ ಕಡಿಮೆ ಆಗುತ್ತೆ, ಹೆಚ್ಚಿನ ಸೈನಿಕರನ್ನು ಗಡಿ ಭಾಗಕ್ಕೆ ನಿಯೋಜನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ವಿಚಾರವಾಗಿ ಭಾರತದ ಸರ್ಕಾರ ಬಹಳಷ್ಟು ಎಫರ್ಟನ್ನು, ಈ ನರೇಂದ್ರ ಮೋದಿ ಸರ್ಕಾರ ತುಂಬ ಎಫಿಷಿಯೆಂಟಾಗಿ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಹೆಚ್ಚು ರಸ್ತೆಗಳನ್ನು ಗಡಿ ಭಾಗಕ್ಕೆ, ಹಾಗೆ ರೈಲ್ವೆ ಸಂಪರ್ಕವನ್ನು, ಹಾಗೆ ವೈಮಾನಿಕ ಸಂಪರ್ಕವನ್ನು ಅತ್ಯಂತ ಹೆಚ್ಚು ದೇಶಾದ್ಯಂತ ಮಾಡ್ತಾ ಇರುವಂಥದ್ದು, ಇದೆಲ್ಲವನ್ನು ಬಹಳ ಪ್ರಮುಖವಾಗಿ ರಕ್ಷಣಾ ಇಲಾಖೆ ನಿರ್ವಹಿಸ್ತಾ ಸರ್ಕಾರದ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದುಕೊಂಡು ಈ ರೀತಿಯ ಸೈನ್ಯಕ್ಕೆ ಬೇಕಾದಂಥ, ಹಾಗೆಯೇ ಕಾಶ್ಮೀರದಂಥ ಭಾಗದಲ್ಲಿ ಜನಜೀವನ ಅತ್ಯಂತ ಸುಲಲಿತವಾಗಿ ನಡೆಯೋದಕ್ಕೆ ಇಂತಹ ಸೇತುವೆಗಳು, ರಸ್ತೆಗಳ ಸಂಪರ್ಕವನ್ನು ನಿರಂತರವಾಗಿ ಮಾಡ್ತಾ ಇದೆ. ಇದು ಭಾರತದ ಹೆಮ್ಮೆಯ ಚೆನಾಬ್ ನದಿಯ ಮೇಲ್ಗಡೆ ನಿರ್ಮಾಣವಾದಂಥ ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಅಂತ. ಈಗ ಜಗತ್ತಿನ ಅತಿ ಎತ್ತರದ ರೈಲ್ವೆ ಸೇತುವೆಯಾಗಿ ಭಾರತದ ಗರಿ ಅಂದರೆ ಹೆಮ್ಮೆಗೆ ಮತ್ತೊಂದು ಗರಿಯನ್ನು ಮೂಡಿಸ್ತಾ ಇದೆ.